ಮಹಾಮಾರಿ ಕೊರೋನಾ ವೈರಸ್ ಭೀತಿಯಲ್ಲಿ ಲಾಕ್ಡೌನ್ 144 ಸೆಕ್ಷನ್ ಜಾರಿಗೆ ಇದ್ದರೂ ಕೂಡ ಜನ ಇನ್ನೂ ಕೇಳುತ್ತಿಲ್ಲ. ಇವರ ಉದ್ದೇಶ ಪೂರ್ವಕವಾಗಿ ಮನೆಯಿಂದ ಹೊರಗೆ ಬರುತ್ತಿದ್ದಾರಾ, ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಸತಾಯಿಸಲು ಬರುತ್ತಿದ್ದಾರಾ, ಇಲ್ಲ ವೈರಸ್ನಿಂದ ಸಾವನ್ನ ಹುಡುಕಿಕೊಂಡು ಹೋಗುತ್ತಿದ್ದಾರಾ ಎಂಬ ಪ್ರಶ್ನೆಗಳು ಕಾಡತೊಡಗಿವೆ. ಆದರೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಖತ್ ಲಾಠಿ ರುಚಿ ತೋರಿಸುತ್ತಿದ್ದರೆ ಮೈ ಜೂಮ್ ಎನ್ನುತ್ತದೆ. ಇದನ್ನ ಅರಿತಾದರೂ ಜನರು ಎಚ್ಚೆತ್ತುಕೊಳ್ಳಬೇಕಾಗಿದ್ದು, ಪೊಲೀಸರು ಸುಖ ಸುಮ್ಮನೆ ಹೊಡೆಯೋಕ್ಕಾಗಲ್ಲ. ದೇಶದ ರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಕುಟುಂಬ ಬಿಟ್ಟು ಹಗಲು ರಾತ್ರಿ ಅನ್ನದೆ ನಮಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ದುಡಿಯುತ್ತಿದ್ದಾರೆ. ಸರಿಯಾಗಿ ಕುಡಿಯಲು ನೀರು, ಆಹಾರ ಸಿಗೋದು ಕಷ್ಟ. ಇಂತಹದರಲ್ಲಿ ಯಾವುದನ್ನ ಲೆಕ್ಕಿಸದ ಪೊಲೀಸ್ ಇಲಾಖೆಯವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಆದರೂ ಕೂಡ ಜನರಲ್ಲಿ ನಮ್ಮ ವಿನಂತಿ, ಮನೆಯಲ್ಲೇ ಇರಿ, ತಮ್ಮ ಪಾಲಕರನ್ನು, ತಾಯಿ ತಂದೆ ಹೆಂಡತಿ ಮಕ್ಕಳೊಂದಿಗೆ ಕಾಲ ಕಳೆಯಿರಿ, ವೈರಸ್ ನಿಯಂತ್ರಣ ಮಾಡುವಲ್ಲಿ ಕೈ ಜೋಡಿಸಿ ಎಂಬ ಮನವಿ ನಮ್ಮದಾಗಿದೆ. ಬ್ಯೂರೋ ರಿಪೋರ್ಟ್, ಎಂಸಿಎನ್ ಕಾಂಬ್ಳೆ, S9 TV, ಚಿಕ್ಕೋಡಿ.